క్వాలిటీ స్టాండర్డ్ అండ్ క్వాలిటీ అస్యూరెన్స్ ఇవలా మార్కెట్ నుండి నడిచేటంత క్వాలిటీ బగ్గే నడిచేటంత ఒక విషయం క్వాలిటీ అంటే వాడే సింపుల్ పర్స్పెక్టివ్ ఆఫ్ ది ప్రొడ్యూసర్ అంటే పర్స్పెక్టివ్ ఆఫ్ ది ప్రొడ్యూసర్ పర్స్పెక్టివ్ ఆఫ్ ది ప్రొడ్యూసర్ అంటే నేను ఏం అనుకుంటున్నానే అదే తరుణ అలాగ ನನ್ನ ಅಣ್ಣ ಮಾಡ್ತೀನಿ ಅಂದ್ರೆ ಅಣ್ಣ ಆಗಬೇಕು ಅದು ಅಣ್ಣ ಮುದ್ದೆ ಆಗಬೇಕು ಕರೆಕ್ಟಾ ನಾನು ಪಲಾವ್ ಮಾಡ್ತೀನಿ ಅಂದ್ರೆ ಏನಾಗಬೇಕು ಪಲಾವ್ ಅದು ಬೇರೆ ಇನ್ಯಾವುದು ಬಾತ್ ಆಗಬೇಕು ಕರೆಕ್ಟಾ ಕ್ವಾಲಿಟಿ ಅಂದ್ರೆ ಈಗ ಅರ್ಥ ಆಯ್ತಾ ನಾನು ಏನು ಅಂದ್ಕೊಂಡಿದ್ದೀನಿ ಅದೇ ಆಗಬೇಕು ಅದು ಆಗಿ ಹಂಗೆ ಬಂದ್ರೆ ಮಾತ್ರ ನಾನು ಕ್ವಾಲಿಟಿ ಕ್ವಾಲಿಟಿ ಅಂತ ಅಂಡರ್ಸ್ಟ್ಯಾಂಡ್ ಆಯ್ತಾ ನಾನು ಹಿಂಗೆ ಒಂದು ಫೋಟೋ ತ್ರೀ ಫೋಟೋಗ್ರಫಿ ಆಯ್ತಾ ನೀವೇನೋ ಅನ್ಕೊಂಡಿದ್ರು ಮನಸೊಳಗೆ ಈ ಪಿಕ್ಚರ್ ಹೀಗೆ ಬರಬೇಕು ಅಂತ ಹೇಳಿ ಅದು ಹಂಗೆ ಬರಬೇಕು ಸದ್ಯ ಏನಾಯ್ತು ಕರೆಕ್ಟ್ ಕರೆಕ್ಟಾ ನಾನು ಏನ್ ಅನ್ಕೊಂತೀನಿ ಪರ್ಸ್ಪೆಕ್ಟಿವ್ ಆಫ್ ಪ್ರೊಡ್ಯೂಸರ್ ಅಂತ ಹೇಳ್ತೀನಿ ಇಂಗ್ಲಿಷ್ ನಾನು ಏನ್ ಅನ್ಕೊಂತೇನೆ ಅದು ಅದೇ ತಕ್ಕ ಇರಬೇಕು ಆತರ ಇಲ್ಲ ಅಂದ್ರೆ ಏನಾಗ್ತದೋ ಕರೆಕ್ಟ್ ಕರೆಕ್ಟ್ ಹಲೋ ಮೈಸೂರು ಪಾಕ್ ಮಾಡ್ತಾರೆ ಯಾರು ಸ್ವೀಟ್ ಮೈಸೂರು ಆ ಸ್ವೀಟ್ ಮೇಕರ್ ಮೈಸೂರು ಪಾಕ್ ಮಾಡಬೇಕಾ ಒಂದ್ಸಲ ಮೈಸೂರು ಪಾಕ್ ಇಟ್ಟು ಹೋಗ್ಬಿಡುತ್ತೆ ಎಲ್ಲ ಅವನೇನೋ ಅಂತಾರೆ ಮೈಸೂರು ಪಾಕ್ ತರನೇ ಬರಬೇಕು ಅಂತೀರಿ ಅದು ಮೈಸೂರು ಪಾಕ್ ಆಗೋದಿಲ್ಲ ಎಲ್ಲ ಪುಡಿ ಪುಡಿ ಆಗೋಗ್ಬಿಡುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ಅಲ್ಲ ಕ್ವಾಲಿಟಿ ಅಂದ್ರೆ ನಾನು ಏನು ಅನ್ಕೋತೀನಿ ಅದು ಹಂಗೆ ಬರಬೇಕು ಬಹಳ ಸಿಂಪಲ್ ಪರ್ಸ್ಪೆಕ್ಟಿವ್ ಆಫ್ ದಿ ಪ್ರೊಡ್ಯೂಸರ್ ಮೇನ್ ಅಂತ ಕ್ವಾಲಿಟಿ ಅದೇ ಅಂತ ಹಾಗಿದ್ರೆ ನೆಕ್ಸ್ಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಂದ್ರೆ ಬರೀ ಮಾಮೂಲಿ ಮೈಸೂರು ಪಾಕಿಗೆ ತುಪ್ಪ ಹಾಕಿರಲ್ಲ ಸ್ಪೆಷಲ್ ಮೈಸೂರು ಪಾಕಿಗೆ ತುಪ್ಪ ಗಿಪ್ಪ ಹಾಕಿರ್ತಾರೆ ಸ್ಟ್ಯಾಂಡರ್ಡ್ ನನಗೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ವಾಲಿಟಿ ಆ್ಯಂಡ್ ದಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ ನೆಕ್ಸ್ಟ್ ಇನ್ನೂ ಬರ್ತೀನಿ ಕ್ವಾಲಿಟಿ ಅಸ್ಯೂರೆನ್ಸ್ ನೋಡಿ ಬಿಸ್ನೆಸ್ಸಲ್ಲಿ ನಾನು ಏನಾದ್ರು ಮೇಲೆ ಮಾಡಬೇಕು ಬಿಸ್ನೆಸ್ ನಾನು ಸಕ್ಸಸ್ ಆಗಬೇಕು ಅಂತಂದರೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ನನಗೆ ಸಂಪೂರ್ಣವಾದ ಮಾಹಿತಿ ಇರಬೇಕು ಅವಾಗ ಮಾತ್ರ ನಮ್ಮ ಬಿಸ್ನೆಸ್ ಸಕ್ಸಸ್ ಕಾಣ್ತೇನೆ ಇಲ್ಲ ಬಿಸ್ನೆಸ್ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಇಲ್ಲ ಕ್ವಾಲಿಟಿ ಅಂದ್ರೆ ದಟ್ ಈಸ್ ದ ಪರ್ಸ್ಪೆಕ್ಟಿವ್ ಆಫ್ ದಿ ಪ್ರೊಡ್ಯೂಸರ್ ಮೀನ್ಸ್ ಕ್ವಾಲಿಟಿ ಅಂದ್ರೆ ನಾನು ಏನು ಅಂದ್ಕೊತೀನಿ ಅದೇ ಥರನೇ ಬರಬೇಕು ಒಂದು ಉತ್ಪನ್ನ ಆಗಿರ್ಬೋದು ಒಂದು ಸರ್ವಿಸ್ ಆಗಿರ್ಬೋದು ಎರಡನೇದು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಸಾಮಾನ್ಯವಾಗಿ ನಾವು ಏನಂತೀವಿ ಅಂದರೆ ISO ಕೇಳಿದ್ರಲ್ಲ ISO ಕೇಳಿದ್ದೀರ FPO ಅಂತ ಕೇಳಿದ್ದೀರ ಸಿಲ್ಕ್ ಮಾರ್ಕ್ ಆಗ್ ಮಾರ್ಕ್ ಆಲ್ ಮಾರ್ಕ್ ದೀಸ್ ಆರ್ ದ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇಲ್ಲಿ ನಾನು ಏನು ಅನ್ಕೊತೀನಿ ಅದಲ್ಲ ಇಲ್ಲಿ ಸ್ಟ್ಯಾಂಡರ್ಡ್ ಒಂದು ಸಂಸ್ಥೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅವ್ರು ಹೇಳ್ತಾರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದನ್ನ ವಿ ಶುಡ್ ಫಾಲೋ ಅವಾಗ ನನಗೆ ಒಂದು ಸ್ಟ್ಯಾಂಡರ್ಡ್ ಅಂತ ಹೇಳಿ ಒಂದು ಸರ್ಟಿಫಿಕೇಶನ್ ಆಗುತ್ತೆ ಅದಕ್ಕೆ ನಾವು ಏನ್ ಹೇಳ್ತೀವಿ ISO ಸ್ಟ್ಯಾಂಡರ್ಡ್ ISO ಸ್ಟ್ಯಾಂಡರ್ಡ್ FPO ಸ್ಟ್ಯಾಂಡರ್ಡ್ ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ ಈ ತರ ಕರಿತೀವಿ ಇದನ್ನೆಲ್ಲ ನಾವು ನೋಡ್ತಾ ಹೋದ್ರೆ ಹಾಗಿದ್ರೆ ISI ISO FPO ಸಿಲ್ಕ್ ಮಾರ್ಕ್ ಹಾಲ್ ಮಾರ್ಕ್ ಅಗ್ಮಾರ್ ಈ ರೀತಿ ಹಲವಾರು ರೀತಿಯ ಸ್ಟ್ಯಾಂಡರ್ಡ್ ರೆಕಗ್ನೇಷನ್ಸ್ ಗಳಿದೆ ಅಲ್ವಾ ISI ISO FPO ಸಿಲ್ಕ್ ಮಾರ್ಕ್ ಹಾಲ್ ಮಾರ್ಕ್ ಅಗ್ಮಾರ್ ನಾವೆಲ್ಲ ಗೋಲ್ಡ್ ಅನ್ನು ಯೂಸ್ ಮಾಡ್ತೀವಿ ಅಲ್ಲ ಗೋಲ್ಡ್ ಆರ್ನಮೆಂಟಲ್ಸ್ ಗೋಲ್ಡ್ ಆರ್ನಮೆಂಟಲ್ ಏನಿದೆ ಕ್ವಾಲಿಟಿ ಸ್ಟ್ಯಾಂಡರ್ಡಲ್ಲಿ ಕರೆಕ್ಟ್ ಅಲ್ಲ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅವ್ರಿಗೆ ಒಂದು ಹಾಲ್ ಮಾರ್ಕ್ ಕೊಡ್ತಾರೆ ಏನಾದರೂ ಆ ಪ್ರಾಡಕ್ಟ್ನ ಒಂದು ಸ್ಟ್ಯಾಂಡರ್ಡ್ನೆಸ್ ಹೇಳ್ತೀವಿ ಅಲ್ಲ ಸ್ಟ್ಯಾಂಡರ್ಡ್ನೆಸ್ ಏನು ಸ್ಟ್ಯಾಂಡರ್ಡ್ನೆಸ್ ಅದು ನೀವು ಗೋಲ್ಡ್ ಆರ್ನಮೆಂಟ್ ಪರ್ಚೇಸ್ ಮಾಡಿದ್ರಲ್ಲ ಗೋಲ್ಡ್ ಆರ್ನಮೆಂಟಲ್ ಪರ್ಚೇಸ್ ಮಾಡಬೇಕಾದ್ರೆ ನೀವು ಹಾಲ್ ಮಾರ್ಕ್ ಬಗ್ಗೆ ಕೇಳಿದ್ರಿ ಹಾಲ್ ಮಾರ್ಕ್ ಹಲೋ ಹಾಲ್ ಮಾರ್ಕ್ 916 ಗ್ರಾಮ್ ಕರೆಕ್ಟ್ ಅಲ್ಲ 916 ಅದಿದ್ರೆ ನಾವು ಹಾಲ್ ಮಾರ್ಕ್ ಸ್ಟ್ಯಾಂಡರ್ಡ್ ಗೋಲ್ಡ್ ಸ್ಟ್ಯಾಂಡರ್ಡ್ ಸಪೋಸ್ ಇಲ್ಲ ಅಂದ್ರೆ ಕ್ಯಾರೆಟ್ ಅಂತ ಕೇಳ್ತಿರಲ್ಲ 18 ಕ್ಯಾರೆಟ್ 20 ಕ್ಯಾರೆಟ್ 22 ಕ್ಯಾರೆಟ್ 24 ಕ್ಯಾರೆಟ್ ವಾಟ್ ಯು ಮೀನ್ ಹಂಗಂದ್ರೆ ದಟ್ ಇಸ್ ಅ ಸ್ಟ್ಯಾಂಡರ್ಡ್ ಅಲ್ಲ ಈಗ 24 ಕ್ಯಾರೆಟ್ ಅಂದ್ರೆ ಅದೊಂದು ಸ್ಟ್ಯಾಂಡರ್ಡ್ ಗೋಲ್ಡ್ ಸ್ಟ್ಯಾಂಡರ್ಡ್ 22 ಕ್ಯಾರೆಟ್ ಅಂದ್ರೆ ಅದೊಂದು
ಸ್ಟ್ಯಾಂಡರ್ಡ್. ಈಗ 18 ಕ್ಯಾರೆಟ್ ಅಂತ ಕೊಡ್ತಾರೆ ಉಂಗ್ರ, ಯಾವ ಉಂಗ್ರ ಮಾರ್ಕೆಟ್ ಅಲ್ಲಿ ಕೊಟ್ಟಿದ್ರ ಮಾಡ್ಲಿಕ್ಕೆ ನಿಮಗೆ 22 ಕ್ಯಾರೆಟ್ ಬಂದ 6 ಸ್ಟ್ಯಾಂಡರ್ಡ್, ದಟ್ ಇಸ್ 9 ಮಾರ್ಕ್ಸ್. ಆಲ್ಮಾರ್ಕ್, ಆಲ್ಮಾರ್ಕ್ ಸ್ಟ್ಯಾಂಡರ್ಡ್ ಯಾವುದು ಗೋಲ್ಡ್ಗೆ ಆರ್ನಮೆಂಟಲ್ಗೆ 22 ಕ್ಯಾರೆಟ್ ಅಲ್ಲ. ನಿಮ್ಗೆ ಅದಕ್ಕಿಂತ ಕಡಿಮೆ ಇದೆ, ಅದ್ರಲ್ಲಿ ಅದಕ್ಕಿಂತ ಕಡಿಮೆ ಇದ್ರೆ ಏನಾಯ್ತು? 20 ಕ್ಯಾರೆಟ್ ಇದೆ, 20 ಕ್ಯಾರೆಟ್ ಇದೆ ಅಥವಾ 18 ಕ್ಯಾರೆಟ್ ಇದೆ ಅಂದ್ರೆ ಅದು ಸ್ಟ್ಯಾಂಡರ್ಡ್ ಅಲ್ಲ. ಯಾವ ಸ್ಟ್ಯಾಂಡರ್ಡ್ ಅಲ್ಲ ಅದು? ಆಲ್ಮಾರ್ಕ್ ಸ್ಟ್ಯಾಂಡರ್ಡ್ ಅಲ್ಲ. ಅದು ಯಾವ ಸ್ಟ್ಯಾಂಡರ್ಡ್ ಅಂತ ಅದಾರೆ? ಅದೇನು ಅದು? ಯಾರೋ ಒಬ್ಬ ಉತ್ಪಾದಕ ಅವನ ಮನಸ್ಸಿಗೆ ಬಂದಾಗ ತಯಾರು ಮಾಡಿದ್ರು. ದಟ್ ಈಸ್ ಪರ್ಸ್ಪೆಕ್ಟಿವ್ ಆಫ್ ದಿ ಪ್ರೊಡ್ಯೂಸರ್. ಅದು ಪರ್ಸ್ಪೆಕ್ಟಿವ್ ಆಫ್ ದಿ ಪ್ರೊಡ್ಯೂಸರ್. ಒಬ್ಬ ಉತ್ಪಾದಕ ಅವನಿಗೆ ಏನ್ ಬೇಕೋ ಅವ್ನು ತಯಾರು ಮಾಡ್ಕೊಟ್ಬಿಡಿದ ನಿಮಗೆ ಅಲ್ಲ. ಅದು ಸ್ಟ್ಯಾಂಡರ್ಡ್ ಆಗಿಲ್ಲ. ಸ್ಟ್ಯಾಂಡರ್ಡ್ ಆಗಿ ಮಾಡ್ಬೇಕಂದ್ರೆ ಎಷ್ಟು ಮಾಡ್ಬೇಕಾಯ್ತು ಗೋಲ್ಡ್? 22 ಕ್ಯಾರೆಟ್. ಈಗ 18 ಕ್ಯಾರೆಟ್ ಗೋಲ್ಡ್ ಆರ್ನಮೆಂಟ್ ಮಾಡಿದಾನೆ ಅಂದ್ರೆ ದಟ್ ಈಸ್ ಪರ್ಸ್ಪೆಕ್ಟಿವ್ ಆಫ್ ದಿ ಪ್ರೊಡ್ಯೂಸರ್. ದಟ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ದ ಕ್ವಾಲಿಟಿ ಪರ್ಸ್ಪೆಕ್ಟಿವ್ ಆಫ್ ದಿ ಪ್ರೊಡ್ಯೂಸರ್ ಮತ್ತೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಗಳಿಂದ ಡಿಫರೆನ್ಸ್. ಈಗ ನೀವು ಯಾರು ಉತ್ಪಾದನೆ ಮಾಡ್ತಾ ಇದ್ದಾರೆ ಅದು ಐಎಸ್ಎಸ್ ಸ್ಟ್ಯಾಂಡರ್ಡ್ ಅಥವಾ ಐಎಸ್ಒ ಸ್ಟ್ಯಾಂಡರ್ಡ್ ಎಷ್ಟು ವರ್ಷ ಸ್ಟ್ಯಾಂಡರ್ಡ್ ಅಂತ ಸ್ಟ್ಯಾಂಡರ್ಡ್ ಗಳಿಗೆ ಹೋಗ್ಬೇಕಂದ್ರೆ ವಿ ಶುಡ್ ಫಾಲೋ ಆಲ್ ದ ರೆಗ್ಯುಲೇಷನ್ಸ್. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಈಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅದು ಪಕ್ಕದ್ರೆ ಅಗ್ರಿಕಲ್ಚರ್ ಪ್ರೊಡ್ಯೂಸರ್ಸ್ಗೆ ಅದು ಮಾಡ್ಬಿಡ್ತದೆ. ಸಿಸ್ಟಮೆಟಿಕ್ ರೇಷ್ಮೆ ಶಾರಿ ಇರ್ಬೋದು, ರೇಷ್ಮೆ ದುಪ್ಪಟ್ಟ ಇರ್ಬೋದು, ರೇಷ್ಮೆ ಶರ್ಟ್ಸ್ ಗಳಿರ್ಬೋದು, ಅವಕ್ಕೆ ಅಲ್ಲಿ ಯಾರು ಕೊಟ್ಟ ಸ್ಟ್ಯಾಂಡರ್ಡ್ ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಅವರು ಸಿಲ್ಕ್ ಮಾರ್ಕ್ ಅಂತ ಹೇಳಿ ನಿಮಗೆ ಒಂದು ಸರ್ಟಿಫಿಕೇಶನ್ ಕೊಡ್ತಾರೆ. ಅಂದ್ರೆ ಅದು ಸ್ಟ್ಯಾಂಡರ್ಡ್. ನೀವು ಸಿಲ್ಕ್ ಮಾರ್ಕ್ ಇರ್ತಕ್ಕಂಥ ಯಾವುದೇ ಒಂದು ವಸ್ತುವನ್ನ ನೀವು ಬೈ ಮಾಡಿದ್ರೆ ಅದ್ರ ಮೇಲೆ ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಸಿಲ್ಕ್ ಮಾರ್ಕ್ ಏನೋ ಇತ್ತು ಅನ್ನೋದು ಬಟರ್ಫ್ಲೈ ಚಿತ್ರ ಮತ್ತು ಕೋಡ್ ಇತ್ತು ಅಂದ್ರೆ ಅದು ಕ್ವಾಲಿಟಿ ಸ್ಟ್ಯಾಂಡರ್ಡ್. ಅದು ಸ್ಟ್ಯಾಂಡರ್ಡ್. ನೀವು ಯೂಸ್ ಮಾಡ್ತಕ್ಕಂಥ ಸಿಲ್ಕ್ ಮೆಟೀರಿಯಲ್ ಯಾವುದಿದ್ರೆ ಅದು ಸ್ಟ್ಯಾಂಡರ್ಡ್ ಆಗಿದೆ ಅಂತ. ಸಪೋಸ್ ಆ ಮೆಟೀರಿಯಲ್ ಮೇಲೆ, ಸಾರಿ ಮೇಲೆ, ಸಿಲ್ಕ್ ಸಾರಿ ಮೇಲೆ ಸಿಲ್ಕ್ ಮಾರ್ಕ್ ಇಲ್ಲ ಅಂತ ಹೇಳ್ಬೋದು. ಅವಾಗ ಏನಾಯ್ತದೋ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಂತ ನಾವು ಹೇಳ್ಬೋದು. ಅದು ಏನ್ ಬೇಕಾದ್ರೆ ಆಗಿರ್ಬೋದು, ಅದ್ರ ಮೇಲೆ ಅಡಾಪ್ಟೇಷನ್ ಆಗಿರ್ಬೋದು ಅಲ್ಲ. ಸಿಲ್ಕ್ ಮೆಟೀರಿಯಲ್ ಗ್ಯಾರಂಟಿ ನಾವು ಹೇಳಕ್ಕೆ ಬರಲ್ಲ. ಅದು ಸಿಲ್ಕ್ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ನಾವು ಅದನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲ. ಆ ಸಾರಿಯನ್ನ, ಸಿಲ್ಕ್ ಸಾರಿಯನ್ನ ನಾವು ಚೆಕ್ ಮಾಡಿ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ಸಿಲ್ಕ್ ಅಡಲ್ಟರ್ಡ್ ಸಿಲ್ಕ್. ನೀವು ಗೋಲ್ಡ್ ಕ್ವಾಲಿಟಿ ಕಾನ್ಸಿಯಸ್ ಬಗ್ಗೆ ನಮ್ಗೆ ಇದೆ ಅಂತ ಅದನ್ನ ಚೆಕ್ ಮಾಡ್ಕೋಬೇಕು. ನಮ್ಮಲ್ಲಿ ಅದು ಸ್ಟ್ಯಾಂಡರ್ಡ್ ಅನ್ನು ಗೊತ್ತಿರಬೇಕು. ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಂದ್ರೆ ಕ್ವಾಲಿಟಿ ಅಸೂರೆನ್ಸ್ ಅಂದ್ರೆ ಏನು. ಇವೆಲ್ಲ ಬಿಸ್ನೆಸ್ ಫೀಲ್ಡ್ ಬರುತ್ತೆ. ನಾವು ಬಿಸ್ನೆಸ್ ಮಾಡುವಾಗ ಇವೆಲ್ಲ ನಮ್ಗೆ ಗೊತ್ತಿರಬೇಕು. ನಾವು ಯಾವ ಟೈಪ್ ಆಫ್ ವಿಚ್ ಟೈಪ್ ಆಫ್ ಬಿಸ್ನೆಸ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್, ವಿಚ್ ಟೈಪ್ ಆಫ್ ಮೆಟೀರಿಯಲ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಅಲ್ಲ, ವಿಚ್ ಟೈಪ್ ಆಫ್ ಕಸ್ಟಮರ್ಸ್ ಐ ಆಮ್ ಗೋಯಿಂಗ್ ಟು ಟಾರ್ಗೆಟ್, ಇವೆಲ್ಲ ನಮಗೆ ಗೊತ್ತಿದ್ರೆ ಮಾತ್ರ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೀವಿ. ಇಲ್ಲ, ನಾವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ನಮಗೆ ಗೊತ್ತಾಗಬೇಕು. ಹಾಗಿದ್ರೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಬಗ್ಗೆ ನಿಮ್ಗೆ ಗೊತ್ತಾಯ್ತದ? ಈಗ